ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನ ಹೃದಯ ಭಾಗದಲ್ಲಿ ಇಂದು ಭಾರಿ ಮಳೆ. ಮಳೆಯ ಅವಾಂತರದಿಂದ ಜೆಸಿ ರಸ್ತೆ ಮತ್ತು ಕಲಸಿಪಳ್ಳಿ ಎಕ್ಸ್ಟೆನ್ಷನ್ ರಸ್ತೆಯಲ್ಲಿ ಕಾರು ಬೈಕುಗಳು ನೀರಿನಲ್ಲಿ ತೇಲುತ್ತಿದ್ದವು. ಅಂಗಡಿ ಮುಂಗಟ್ಟುಗಳು ನೀರಿನಿಂದ ತುಂಬಿ ಹೋಗಿದ್ದವು. ಪಾದಚಾರಿಗಳು ಮತ್ತು ವಾಹನ ಸವಾರರು ಮನೆ ಸೇರಲು ಪಡಬರದ ಪಾಡು ಪಡುತ್ತಿದ್ದರು. ಯಾವುದು ರಸ್ತೆ ಅನ್ನೋ ಅನುಮಾನದಲ್ಲಿ ಜನರು ಓಡಾಡುತ್ತಿದ್ದರು. ಆದರೆ ಈ ಅವಾಂತರಗಳಿಗೆ ಯಾರು ಹೊಣೆ? ಬಿಬಿಎಂಪಿ ಅವರು ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಿದೆ. ಜನರ ಕಷ್ಟಗಳನ್ನು ಕೇಳುವವರು ಯಾರು? ಕೆಲಸ ಮುಗಿಸಿ ಮನೆ ತೆರಳುವ ಸಮಯದಲ್ಲಿ ಜನರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ನಡೆದಾಡುತ್ತಿದ್ದಾರೆ. ಇದಕ್ಕೆ ಬಿಬಿಎಂಪಿಯವರು ಸರಿಯಾದ ಕ್ರಮ ಕೈಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.